ಗೋಶಾಲೆ ಎಲ್ಲಿ ಪ್ರಾರಂಭ ಆಗಿಲ್ಲ. ನಾವೇನ್ ಚಾಲನೆ ಮಾಡಿದೀವಿ ಅಷ್ಟೇ, ತಾವು ನೋಡ್ತಾ ಇಲ್ಲ. ಆಮೇಲೆ ರೈತರಿಗೆ ಕೈ ಮಜಬೂತ್ ಸಲುವಾಗಿ ಪ್ರಾಣಿ ಸಹಾಯವನ್ನ ಕೇಂದ್ರ ಓಪನ್ ಮಾಡಿದೀವಿ. ಪ್ರಾಣಿ ಸಹಾಯ ಕೇಂದ್ರ ನಾವು ಇವತ್ತು 3 ತಿಂಗಳಾಯ್ತು ಬಂದ್ ಮಾಡಿಬಿಟ್ಟಿರಿ. ಆಮೇಲೆ ನಾವು ಸರ್ಕಾರಿ ಮುಖ್ಯಮಂತ್ರಿಗೆ ಯಾವ ಮಂತ್ರಿ ಮಾಡಿದ್ರಿ ಅವ್ರಿಗೆ ಎಂಟರ್ಗೆ ಯಾವ ತರ ಅವ್ರು ಈ ತರ ಜಿಲ್ಲಾ ಹೋಗಿಲ್ಲ, ಮೀಟಿಂಗ್ ಮಾಡಿಲ್ಲ, ಡಿವಿಜನ್ ಮೀಟಿಂಗ್ ಮಾಡಿಲ್ಲ, ಒಂದೇ ಮೀಟಿಂಗ್ ಮಾಡಿಲ್ಲ. ಯಾವ ತರ ತಾವ್ ರಕ್ಷಣೆ ಮಾಡ್ತೀರಿ ಜನರಿಗೆ, ಯಾವ ತರ ರಕ್ಷಣೆ ಮಾಡ್ತೀರಿ? ಅದಕ್ಕಾಗಿ ಈ ಸರ್ಕಾರಕ್ಕೆ ಯಾವ ಶಬ್ದ ಹೇಳಬೇಕು? ತಾವು 6 ಕೋಟಿ ಜನತಾಗಿ ಮೋಸ ಮಾಡಿದಿರಿ, ಧೋಕಾ ಮಾಡಿದಿರಿ, ಅಧಿಕಾರ ಬಂದ್ರಿ ಸುಳ್ಳು ಹೇಳಿ, ಓಕೆ. ಜಾನುವಾರುಗಳಿಗೆ ತಾವು ರಕ್ಷಣೆ ಮಾಡ್ತಾ ಇಲ್ಲ, ಅವ್ರೇನ್ ತಾವು ದುಡ್ಡು ಅವ್ರ ರೈತರ ಅಕೌಂಟ್ಗೆ ಹಾಕ್ತಾ ಇಲ್ಲ. ಆಮೇಲೆ ನಾನು ಪ್ರಾಣಿ ಕಲ್ಯಾಣ ಮಂಡಳಿ ಮಾಡಿದೀವಿ. ಪ್ರಾಣಿ ಕಲ್ಯಾಣ ಮಂಡಳಿ ಅಂದ್ರೆ ಪ್ರಾಣಿ ರಕ್ಷಣೆ, ಅದು ಕ್ಲೋಸ್ ಮಾಡಿಬಿಟ್ಟಿರಿ. ಆಮೇಲೆ ಪುಣ್ಯಗೌಡಿ ದತ್ತ ಯೋಜನೆ ಅಂತರ್ಗತ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಜನ್ಮದಿವಸದಲ್ಲಿ ಪುಣ್ಯಗೌಡಿ ದತ್ತ ಯೋಜನೆ ಚಾಲು ಮಾಡ್ತೀನಿ. 27 ಕೋಟಿ ಸರ್ಕಾರ ಇಲ್ಲ, ನಾನು ಬೇರೆ ಬೇರೆ ಸಂಸ್ಥೆ ಕಡೆಯಿಂದ, ಎಂಪ್ಲಾಯೀಸ್ ಕಡೆಯಿಂದ, ಅವ್ರ ಕಡೆಯಿಂದ ಅಪೀಲ್ ಮಾಡಿ ಎಲ್ಲರೇ ಅಕೌಂಟ್ ಹಾಕ್ಬಿಟ್ಟಿನಿ. 27 ಕೋಟಿ, 200 ಗೋಶಾಲ ಇದೆ, ಅಡುಗೆ ಜಾಸ್ತಿ ಇದೆ. ಎಲ್ಲ ಗೋಶಾಲೆಗೆ ನಾವು ಡಿಬಿಟಿ ಮುಖಾಂತರ ನೇರವಾಗಿ ಹಾಕಿದ್ದೀನಿ. ತಾವಿಗೂ ಪುನರ್ವತ್ತ ಯೋಜನೆ ಇದೆ ಇಲ್ಲ ಗೊತ್ತಾಗಲ್ಲ. ಪ್ರಾಣಿ ಸಹಾಯ ಕೇಂದ್ರ ಸ್ಟಾಪ್ ಮಾಡಿದ್ರಿ. ಆಮೇಲೆ 1.62 ಆಂಬ್ಯುಲೆನ್ಸ್ ರಾಜ್ಯದ ಇತಿಹಾಸದಲ್ಲಿ ಫಸ್ಟ್ ಬಾರಿಗೆ ನಾವು 1.62 ಆಂಬ್ಯುಲೆನ್ಸ್ ಚಾಲು ಮಾಡಿದ್ದೀನಿ ಎಲ್ಲಿ. ಆಮೇಲೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಮ್ಮ ಪ್ರಯೋಗ ಅಥವಾ ಅವ್ರದ್ದು ಇತ್ತು ಪ್ಲಾನ್, ಮೊದಲೇ ಪ್ಲಾನ್ ಇತ್ತು ಅವರು 100%. ಬಟ್ ಈ ಕರ್ನಾಟಕ ಜಲ್ದಿ ಪ್ರಾರಂಭ ಮಾಡಿದ್ದೀನಿ. ಈ ಪ್ರಾರಂಭ ಮಾಡಿ ಎಲ್ಲ ದೇಶದಲ್ಲಿ ಚಾಲು ಆಗಿದೆ. ನಮ್ಮ ನಾಳೆ ದೇಶದಲ್ಲಿ ಫಸ್ಟ್ ನಾವು ಕರ್ನಾಟಕದಲ್ಲಿ ಪೂರ್ತಿ ದುಡ್ಡು ಕೇಂದ್ರ ಸರ್ಕಾರ ದುಡ್ಡು 1.62 ಮೆಂಟೆನೆನ್ಸ್ ಅರ್ಧ 60-40 1.62 ಕೂಡ ಎಲ್ಲಿ ಓಡಾಡ್ತಾ ಇಲ್ಲ. 1.62 ಕ್ಲೋಸ್ ಆಗಿದೆಯಾ? ಏನ್ ಮಾಡಿದಿರಿ ಮುಖ್ಯಮಂತ್ರಿ ಅವರೇ? ಖಾತೆ ಮಂತ್ರಿ ಮಾಡಿದಿರಿ, ಅವರಿಗೆ ಅವ್ರಿಗೆ ಸ್ಕೀಮೇ ಗೊತ್ತಿಲ್ಲ. 1 ಟೈಮ್ ಬಿ ಅವರು ಪ್ರೆಸ್ಪೆಕ್ಟ್ ಮಾಡಿಲ್ಲ. ಎಷ್ಟು ಖಾತೆ ನಾವು ಏನೇನು ಹೊಸ ಸ್ಕೀಮ್ ಚಾಲು ಮಾಡಿದಿರಿ?